ಚಿಕ್ಕೋಡಿಯ ಮಾಂಜರಿ ಬ್ಯಾರೇಜ್ಗೆ ಭೇಟಿ ಕೊಟ್ಟಿದ್ದಾರೆ ಸಚಿವ ಡಿಕೆ ಶಿವಕುಮಾರ್ ಅವರು. ನೆಪ ಮಾತ್ರಕ್ಕೆ ನದಿ ವೀಕ್ಷಣೆಗೆ ಬಂದ್ರ ಸಚಿವ ಡಿಕೆಶಿ ಅನ್ನುವ ಪ್ರಶ್ನೆ ಇದೆ. ಯಾಕಂದ್ರೆ ನದಿ ವೀಕ್ಷಣೆ ಹಿಂದಿದೆಯಾ ರಾಜಕೀಯ ಅನ್ನೋದನ್ನ ಕೂಡ ಇಲ್ಲಿ ಕೇಳಬೇಕಾಗತ್ತೆ. ಚಿಕ್ಕೋಡಿಯ ಮಾಂಜರಿ ಬ್ಯಾರೇಜ್ಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ನೆಪ ಮಾತ್ರಕ್ಕೆ ನದಿ ವೀಕ್ಷಣೆಗೆ ಡಿಕೆಶಿ ಆಗಮಿಸಿದ್ದು, ನದಿ ವೀಕ್ಷಣೆ ಹಿಂದಿದೆಯಾ ರಾಜಕೀಯ ಲೆಕ್ಕಾಚಾರಗಳು, ಅತೃಪ್ತ ಶಾಸಕರ ಮನವೊಲಿಕೆಗೆ ಬಂದಿದ್ದಾರಾ ಡಿಕೆ ಶಿವಕುಮಾರ್ ಅನ್ನುವ ಪ್ರಶ್ನೆ. ಯಾಕಂದ್ರೆ ಅಥಣಿ ಹಾಗೂ ಕಾಗವಾಡ ಕ್ಷೇತ್ರಗಳಲ್ಲಿ ಪ್ರವಾಸವನ್ನ ಮಾಡುತ್ತಿದ್ದಾರೆ. ಒಂದ್ ಕಡೆ ಮಹೇಶ್ ಕುಮಟಳ್ಳಿ ಹಾಗೆ ಶ್ರೀಮಂತ ಪಾಟೀಲ್ ಕ್ಷೇತ್ರಗಳಲ್ಲಿ ಈಗ ಡಿಕೆ ಶಿವಕುಮಾರ್ ಅವರು ಪ್ರವಾಸ ಮಾಡ್ತಾ ಇರೋದು. ಅತೃಪ್ತ ಶಾಸಕರು ಒಂದ್ ಕಡೆ ಶ್ರೀಮಂತ ಪಾಟೀಲ್, ಮತ್ತೊಂದು ಕಡೆ ಮಹೇಶ್ ಕುಮಟಳ್ಳಿ ಈಗಾಗಲೇ ಅತೃಪ್ತ ಶಾಸಕರು ಅಂತ ಹೇಳಿ ಗುರುತಿಸಿಕೊಂಡಿದ್ದಾರೆ. ರಮೇಶ್ ಜಾರಕಿಹೊಳಿ ಜೊತೆ ಗುರುತಿಸಿಕೊಂಡಿದ್ದಾರೆ ಈ ಶಾಸಕರುಗಳು. ಸೊ ಈ ಭೇಟಿಯ ಹಿಂದೆ ನದಿ ವೀಕ್ಷಣೆ ಮಾಡುವಂತಹ ಒಂದು ಉದ್ದೇಶ ಇಲ್ಲ, ಅದರ ಬದಲು ರಾಜಕೀಯವಾಗಿ ರಾಜಕೀಯ ಲೆಕ್ಕಾಚಾರಗಳನ್ನ ಇಟ್ಕೊಂಡು ಶಾಸಕರನ್ನ ಒಲಿಸಿಕೊಳ್ಳುವಂತಹ ಪ್ರಯತ್ನ ಈ ಭೇಟಿ ಹಿಂದಿದ್ಯಾ ಅನ್ನೋದು ಕುತೂಹಲ ಮೂಡಿಸಿದೆ. ಡಿಕೆಶಿಯ ಚಿಕ್ಕೋಡಿಯ ಭೇಟಿ ಚಿಕ್ಕೋಡಿ ಹೋಗ್ತೀವಿ ಸರ್, ಇಲ್ಲಿಂದ 17 ಕಿಲೋಮೀಟರ್ ಸುಮಾರು ಎಲ್ಲ ಇಡೀ ಸಿಟಿಗೆ ಅಲ್ಲಿ ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಲೋಹಿತ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಲೋಹಿತ್, ಈಗ ಒಂದ್ ಕಡೆ ನಾವು ಗಮನಿಸಿದ್ವಿ ಶಿರಗುಪ್ಪಿಯಲ್ಲೂ ಕೂಡ ರೈತರು ತೀವ್ರ ಆಕ್ರೋಶವನ್ನ ಹೊರ ಹಾಕಿದ್ರು, ನೀರೆಲ್ಲ ಬಂದ ಮೇಲೆ ನೀವು ಈ ರೀತಿಯಾಗಿ ಬರ್ತಾ ಇದ್ದೀರಾ ವೀಕ್ಷಣೆಗೆ ಅಂತ ಹೇಳಿ. ಇನ್ನೊಂದ್ ಕಡೆ ಚಿಕ್ಕೋಡಿಯ ಮಾಂಜರಿ ಬ್ಯಾರೇಜ್ ನೋಡೋದಾದ್ರೆ, ಈಗ ಅಲ್ಲಿ ಬರುವಂತ ಸಂದರ್ಭದಲ್ಲಿ ಇದೊಂದು ನೆಪ ಮಾತ್ರನಾ ಅಂತ ಹೇಳಿ, ಆದ್ರೆ ಹಿಂದಿರೋದೆಲ್ಲ ರಾಜಕೀಯ ಲೆಕ್ಕಾಚಾರನ ಹಾಗಾದ್ರೆ. ಎಸ್, ಇದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ ಲೋಹಿತ್ ಅವ್ರ ಹತ್ರ. ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಾ, ಒಂದ್ ಕಡೆ ಈ ಶಿರಗುಪ್ಪಿಗೆ ಕೂಡ ಹೋದ್ರು ಅಲ್ಲಿ, ಮತ್ತೊಂದ್ ಕಡೆ ಚಿಕ್ಕೋಡಿಯ ಮಾಂಜರಿ ಬ್ಯಾರೇಜ್ಗೆ ಭೇಟಿ ಕೊಟ್ಟಿರೋದು, ಇದು ರಾಜಕೀಯ ಲೆಕ್ಕಾಚಾರಗಳನ್ನೇ ಇಟ್ಕೊಂಡು ಬಂದಿರೋದು, ಇದು ಕೇವಲ ನೆಪ ಮಾತ್ರಕ್ಕೆ ಅಂತ ಹೇಳಿ ಈಗ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ನದಿ ವೀಕ್ಷಣೆಯ ಹಿಂದೆ ರಾಜಕೀಯ ಲೆಕ್ಕಾಚಾರಗಳು ಇದೆ, ಕೇವಲ ಇದು ನೀರನ್ನ ನೋಡೋದಿಕ್ಕೆ ಅಥವಾ ನದಿಯಲ್ಲಿ ಎಷ್ಟು ನೀರು ಇದೆ ಅನ್ನೋದನ್ನ ನೋಡೋದಿಕ್ ಬಂದಿಲ್ಲ ಇಲ್ಲಿ, ಅದರ ಹಿಂದೆ ಬೇರೆ ಬೇರೆ ಲೆಕ್ಕಾಚಾರಗಳನ್ನ ಹಾಕಿಕೊಂಡೇ ಡಿಕೆ ಶಿವಕುಮಾರ್ ಇವತ್ತು ಬಂದಿದ್ದಾರೆ. ಅತೃಪ್ತ ಶಾಸಕರ ಮನವೊಲಿಕೆಗೆ ಡಿಕೆ ಶಿವಕುಮಾರ್ ಬಂದಿರೋದು ಅಂತ ಈಗ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಮತ್ತೆ ಜಾಯ್ನ್ ಆಗಿದ್ದಾರೆ ಲೋಹಿತ್ ಈಗ ಫೋನ್ ಸಂಪರ್ಕದಲ್ಲಿ. ಲೋಹಿತ, ಹಾಗಾದ್ರೆ ಡಿಕೆಶಿ ಅವರ ಈ ಒಂದು ಭೇಟಿ, ಈ ಒಂದು ನದಿಯ ವೀಕ್ಷಣೆ ಇವೆಲ್ಲವೂ ಕೂಡ ಕೇವಲ ನೆಪ ಮಾತ್ರ, ಇದರ ಹಿಂದೆ ಇರೋದು ಬೇರೆನೆ ಲೆಕ್ಕಾಚಾರ? ಹೌದು ನವಿತಾ, ಏನಂತಂದ್ರೆ ಎಲ್ಲವನ್ನ ನೋಡಿದ್ರೆ ಇದೊಂದು ಸಂಪೂರ್ಣವಾಗಿ ಹೇಳ್ಬೋದು ನೆಪ ಮಾತ್ರಕ್ಕೆ ಮಾತ್ರ ಇದು ಭೇಟಿ ನಡೀತಾ ಇದೆ. ಇದ್ರ ಹಿಂದ್ಗಡೆ ಇರತಕ್ಕಂತ ರಾಜಕೀಯ ಉದ್ದೇಶನೇ ಬೇರೆ ಆಗಿದೆ. ಯಾಕಂದ್ರೆ ಕಳೆದ 3 ತಿಂಗಳಿಂದ ನದಿ ಸಂಪೂರ್ಣವಾಗಿ ಬತ್ತಿ ಹೋಗಿ ಜನ ಜಾನುವಾರು ಕಂಗಾಲಾಗಿದ್ರು. ಅಂತ ಒಂದು ಸಂದರ್ಭದಲ್ಲಿ ಸಾಕಷ್ಟು ಪ್ರತಿಭಟನೆಗಳು ಕೂಡ ಈ ನದಿ ತೀರದ ಜನ ಮಾಡಿದ್ರು. ಅಂತ ಸಂದರ್ಭದಲ್ಲಿ ಯಾವೊಬ್ಬ ಸರ್ಕಾರದ ಪ್ರತಿನಿಧಿ ಆಗಲಿ ಏನು ನೀರಾವರಿ ಸಚಿವರ ಹತ್ರ ಈ ಕಡೆ ಒಂದು ತಲೆ ಎತ್ತಿ ಕೂಡ ನೋಡಿರ್ಲಿಲ್ಲ. ಆದ್ರೆ ಏನೊಂದು ಕೇಂದ್ರ ಸರ್ಕಾರದ ನೀತಿಯಂತೆ ಜೂನ್ ತಿಂಗಳಲ್ಲಿ ಪ್ರತಿ ಡ್ಯಾಮ್ಗಳಿಂದ ನೀರನ್ನ ಬಿಡಬೇಕಾಗತ್ತೆ. ಆ ಒಂದು ಒಡಂಬಡಿಕೆ ಹಿನ್ನೆಲೆ ಮಹಾರಾಷ್ಟ್ರದಿಂದ ಒಂದು ಕರ್ನಾಟಕಕ್ಕೆ ನೀರನ್ನ ಬಿಡಲಾಗಿದೆ. ಈಗ ನೀರು ಬರ್ತಿದ್ದಂಗೆನೆ ಸಚಿವರು ಬಂದು ನಾನು ನದಿ ವೀಕ್ಷಣೆ ಮಾಡ್ತೀನಿ ಅಂತ ಹೇಳ್ಕೊಂಡು ಬಂದಿರತಕ್ಕಂಥದ್ದು ಜನರಿಗೆ ಕಣ್ಗಣಿಗೆ ಗುರಿಯಾಗಿರ್ತಕ್ಕಂಥದ್ದು. ಅದೇ ರೀತಿ ರೈತರು ಕೂಡ ಇವತ್ತು ಒಂದು ತೆರವಾಗಿಸಿಕೊಂಡು ಅದ್ರ ಬೆನ್ನಲ್ಲೇ ಸಚಿವರು ಬಂದಿರೋದು ನದಿ ವೀಕ್ಷಣೆಗೆ ಅಲ್ಲ ಅಂತಕ್ಕಂಥ ಚರ್ಚೆಗಳು ಕೂಡ ಈಗ ಆರಂಭವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಅಥಣಿ ಶಾಸಕರು ಮತ್ತೆ ಕಾಗವಾಡ ಶಾಸಕರು ಈ ಹಿಂದೆ ಕೂಡ ಒಂದು ಆರೋಪವನ್ನು ಮಾಡಿದ್ರು. ಯಾಕಂದ್ರೆ ನಮ್ಮ ಭಾಗಗಳಿಗೆ ಸರಿಯಾಗಿ ಅಂತ ಅಭಿವೃದ್ಧಿ ಆಗ್ತಾ ಇಲ್ಲ, ಅದ್ರ ಜೊತೆಗೆ ನಮಗೆ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ, ಸರ್ಕಾರದಲ್ಲಿ ನಮ್ಗೆ ಯಾವುದೇ ರೀತಿಯ ಸರಿಯಾಗಿ ಪ್ರೋತ್ಸಾಹ ಸಿಗ್ತಲ್ಲ ಅಂತಕ್ಕಂಥ ಒಂದು ಆರೋಪವನ್ನು ಕೂಡ ಮಾಡಿದ್ರು. ಆ ಬೆನ್ನಲ್ಲೇ ಏನಂದ್ರೆ ಅತೃಪ್ತರನ್ನ ಮನವೊಲಿಸೋಕೆ ಈ ಒಂದು ವಿಸಿಟ್ ಆಗಿರಬಹುದು ಅಂತಕ್ಕಂಥ ಮಾತುಗಳು ಕೂಡ ಇಲ್ಲಿ ಚರ್ಚೆಗಳು ನಡೆಸಿರ್ತಕ್ಕಂಥ. ಅದ್ರ ಜೊತೆಗೆ ಏನಂತಂದ್ರೆ ಪರ್ಟಿಕ್ಯುಲರ್ ಆಗಿ ಕಾಗವಾಡ ಮತ್ತೆ ಅಥಣಿ ಕ್ಷೇತ್ರವನ್ನೇ ಇಲ್ಲಿ ಇಲ್ಲಿ ಆರಿಸಿಕೊಂಡಿರ್ತಕ್ಕಂಥದ್ದು. ಏನಂತಂದ್ರೆ ಆ ಒಂದು ಕ್ಷೇತ್ರಗಳಿಗೆ ಭೇಟಿ ನೀಡಿ ಆ ಒಂದು ನದಿ ತೀರದ ಜನರಿಗೆ ಜೊತೆಗೆ ಮಾತನಾಡುವಂತ ಕೆಲಸಕ್ಕೆ ಎಲ್ಲೋ ಒಂದು ಕಡೆ ಮಹೇಶ್ ಕುಮಟಳ್ಳಿ ಮತ್ತೆ ಶ್ರೀಮಂತ್ ಪಾಟೀಲ್ ಅನ್ನ ಓಲೈಸಕ್ಕೆ ಈ ರೀತಿಯ ಒಂದು ಮಾತನ್ನ ಈ ರೀತಿಯ ಒಂದು ಭೇಟಿಯನ್ನ ಮಾಡಿದ. ಅದ್ರ ಜೊತೆಗೆ ಈ ಇಬ್ಬರು ಅತೃಪ್ತ ಶಾಸಕರ ಜೊತೆಗೆ ಮಾತನಾಡೋಕ್ಕೂ ಕೂಡ ಈ ಒಂದು ಭೇಟಿಯನ್ನ ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಈಗ ಕೇಳಿ ಬರ್ತಿರ್ತಕ್ಕಂಥದ್ದು. ನವಿತಾ, ಥ್ಯಾಂಕ್ ಯು ಲೋಹಿತ್ ಡೀಟೇಲ್ಸ್ಗೆ.